भारी मळेगे राजधानियल्लि हलवेडे ट्राफिक जाम किरिकिरियन्न वाहन सवाररु अनुभविसुत्ता इद्दारे। अदरल्लि प्रमुखवागि गोरगुंटे पाळ्यद सुत्तमुत्त ट्राफिक जाम एर्पट्टिदे। जाम जाम एल्ला कडे कूड ट्राफिक जाम आगिदे। केलस कार्यगळिगे होगलागदे जन परदाडुवंत परिस्थिति निर्माण आगिदे। रैन कोट मत्ते छत्रिगळन्न हिडिदुकोंडु कचेरिगे होग्ता इद्दारे जन। नडु रस्तेयल्लि ಸಾಲು ಸಾಲಾಗಿ ವಾಹನಗಳು ಕೂಡ ನಿಂತು ಬಿಟ್ಟಿದೆ। ಇದು ನೋಡ್ತಾ ಇದೀವಿ ದೃಶ್ಯಾವಳಿಗಳು, ಗೊರಗುಂಟೆ ಪಾಳ್ಯದ ಫ್ಲೈಓವರ್ ಮೇಲಿನ ದೃಶ್ಯ। ಕಿಲೋಮೀಟರ್ ಗಟ್ಟಲೆ ವಾಹನ ಹಾಗೆಯೇ ನಿಂತುಕೊಂಡಿದೆ। ಕಾರಣ ಏನಂದ್ರೆ ಮಳೆ ಮತ್ತೆ ಟ್ರಾಫಿಕ್ ಜಾಮ್ ಎರಡೆರಡು। ಬೆಂಗಳೂರಿನಲ್ಲಿ ಮಳೆ ಆಯ್ತು ಅಂದ್ರೆ ಅದು ಕೇವಲ ಮಳೆ ಆಗಿರಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿಬಿಡುತ್ತೆ। ಎಷ್ಟೋ ಜನ ದ್ವಿಚಕ್ರ ವಾಹನ ಸವಾರರು ತಾವು ಮಳೆಯ ಹೊಡೆತಕ್ಕೆ ಸಿಲುಕಬಾರದು ಅಂತ ವಾಹನವನ್ನ ರಸ್ತೆಯಲ್ಲೇ ಅಡ್ಡಾದಿಡ್ಡಿ ನಿಲ್ಲಿಸಿಬಿಡುತ್ತಾರೆ। ಅದರಿಂದ ಕೂಡ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ। ಕೇವಲ 10 15 ಸೆಕೆಂಡ್ ಗಳ ಕಾಲ ಪ್ರಮುಖ ರಸ್ತೆಗಳಲ್ಲಿ ವಾಹನವನ್ನ ಅಡ್ಡಾದಿಡ್ಡಿ ಪಾರ್ಕ್ ಮಾಡಿದ್ದೆ ಆದ್ರೆ ಆ ಒಂದು ಟ್ರಾಫಿಕ್ ಜಾಮ್ ಉಂಟಾಗುತ್ತಲ್ಲ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೇನೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗೋ ಅಂತ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ। ಇದು ಬೆಂಗಳೂರಿನ ಟ್ರಾಫಿಕ್ ಜಾಮ್ನ ಪರಿಸ್ಥಿತಿ, ಇದರಲ್ಲಿ ಏನು ವಿಭಿನ್ನವಾಗಿ ಇರೋಲ್ಲ। ಹೀಗಾಗಿಯೇ ಗೊರಗುಂಟೆ ಪಾಳ್ಯ ಬಳಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲಾಗಿ ನಿಂತಿದೆ। ಮೊದಲನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ವಿನ್ಸನ್ ಮ್ಯಾನರ್ ಬಿಡಿಎ ಜಂಕ್ಷನ್ ಬಳಿಯ ಒಂದು ಚಿತ್ರಣ। ಬರೋಬರಿ 1.5 2 ಅಡಿಗಳ ಎತ್ತರ ರಸ್ತೆಯಲ್ಲಿ ನೀರು ನಿಂತಿದೆ, ಹೀಗಾಗಿ ವಾಹನ ಸವಾರರು ಹೈರಾಣ ಆಗಿದ್ದಾರೆ। ಮತ್ತೊಂದು ಕಡೆ ಗೊರಗುಂಟೆ ಪಾಳ್ಯದ ಮೇಲ್ ಸೇತುವೆಯ ಮೇಲ್ಗಡೆ ಕಿಲೋಮೀಟರ್ ಗಟ್ಟಲೆ ವಾಹನ ಹಾಗೆಯೇ ನಿಂತ ಜಾಗದಲ್ಲಿ ನಿಂತಿರೋ ಅಂತ ದೃಶ್ಯಾವಳಿ। ಇನ್ನೊಂದು ಕಡೆ ಬೆಂಗಳೂರಿನ ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದ ಬಳಿ ವಾಹನಕ್ಕೆ ದ್ವಿಚಕ್ರ ವಾಹನಕ್ಕೆ ನೀರು ನುಗ್ಗಿದೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।